ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಮರೆಯದೆ ಪ್ರೆಸ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ ಪ್ಲೀಸ್ ಸಪೋರ್ಟ್ ಮೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಸ್ಪೋಕನ್ ಇಂಗ್ಲಿಷ್ ಈಗ ನಾವು ಇಲ್ಲಿ ನೋಡ್ತಾ ಇರುವ ಈ ಕನ್ನಡ ಮಾತನ್ನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ ಮೊದಲನೇದಾಗಿ ಕನ್ನಡ ಲೈನ್ ಟು ಲೈನ್ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ನಲ್ಲಿ ಹೇಳೋದಕ್ಕೆ ಟ್ರೈ ಮಾಡೋಣ ಓಕೆನಾ ಫ್ರೆಂಡ್ಸ್ ಕಮ್ ಆನ್ ನೋಡಿ ಮೊದಲನೇದಾಗಿ ಕನ್ನಡ ವಾಕ್ಯಗಳನ್ನು ಓದಿ ತಿಳ್ಕೊಳ್ಳೋಣ ಏನಿದೆ ಒಟ್ಟಾಗಿ ನಮ್ಮ ಕುಟುಂಬದಲ್ಲಿ ಆರು ಜನ ಇದ್ದೇವೆ ಒಟ್ಟಾಗಿ ಟೋಟಲ್ ಆಗಿ ಅಂತ ಅರ್ಥ ಇಲ್ಲಿ ಒಟ್ಟಾಗಿ ನಮ್ಮ ಕುಟುಂಬದಲ್ಲಿ ಆರು ಜನ ಇದ್ದೇವೆ ಯಾರವರು ಅಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ತಾಯಿ ತಂದೆ ಅಜ್ಜ ತಮ್ಮ ತಂಗಿ ಮತ್ತು ನಾನು ನಮ್ಮ ತಾಯಿ ತಂದೆ ಅಜ್ಜ ತಮ್ಮ ತಂಗಿ ಮತ್ತು ನಾನು ನಮ್ಮ ತಮ್ಮ ಪಿಯುಸಿ ಓದುತ್ತಿದ್ದಾನೆ ನಮ್ಮ ತಮ್ಮ ಪಿಯುಸಿ ಓದ್ತಾ ಇದ್ದಾನೆ ಅಂತ ಅರ್ಥ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಮ್ಮ ತಂಗಿ ಹತ್ತನೇ ತರಗತಿ ಓದುತ್ತಿದ್ದಾಳೆ ನಮ್ಮ ತಂಗಿ ಹತ್ತನೇ ತರಗತಿ ಓದುತ್ತಿದ್ದಾಳೆ ಈಗ ಮತ್ತೊಂದ್ಸಲ ನೋಡೋಣ ಒಟ್ಟಾಗಿ ನಮ್ಮ ಕುಟುಂಬದಲ್ಲಿ ಆರು ಜನ ಇದ್ದೇವೆ ನಮ್ಮ ತಾಯಿ ತಂದೆ ಅಜ್ಜ ತಮ್ಮ ತಂಗಿ ಮತ್ತು ನಾನು ನಮ್ಮ ತಮ್ಮ ಸಿ ಓದುತ್ತಿದ್ದಾನೆ ನಮ್ಮ ತಂಗಿ ಹತ್ತನೇ ತರಗತಿ ಓದುತ್ತಿದ್ದಾಳೆ ಈಗ ಲೈನ್ ಟು ಲೈನ್ ಕನ್ನಡದಿಂದ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋಣ ಏನಿದೆ ಇಲ್ಲಿ ಫಸ್ಟ್ ಮೊದಲನೇ ಲೈನ್ ಒಟ್ಟಾಗಿ ನಮ್ಮ ಕುಟುಂಬದಲ್ಲಿ ಆರು ಜನ ಇದ್ದೇವೆ ಈಗ ಇಂಗ್ಲಿಷ್ ಒಟ್ಟಾಗಿ ಅಂದ್ರೆ ಇಲ್ಲಿ ಟೋಟಲಿ ಟೋಟಲಿ ಆರ್ ಸಿಕ್ಸ್ ಇನ್ ಅವರ್ ಫ್ಯಾಮಿಲಿ ಟೋಟಲಿ ಆರ್ ಸಿಕ್ಸ್ ಇನ್ ಅವರ್ ಫ್ಯಾಮಿಲಿ ನಮ್ಮ ತಾಯಿ ತಂದೆ ಅಜ್ಜ ತಮ್ಮ ತಂಗಿ ಮತ್ತು ನಾನು ಈಗ ಇಂಗ್ಲಿಷ್ ಮೈ ಮದರ್ father, grandpa, brother, sister and I. எல்லுடி, my mother, father, grandpa, brother, sister and I. அதரித்தி, நம்ம தம்மா பியுசி ஓதுத்தித்தானே. நம்ம தம்மா பியுசி ஓதுத்தித்தானே. My brother is studying பியுசி. My brother is studying பியுசி. அதரித்தி, ನಮ್ಮ ತಂಗಿ ಹತ್ತನೇ ತರಗತಿ ಓದುತ್ತಿದ್ದಾಳೆ ಮೈ ಸಿಸ್ಟರ್ ಸ್ಟಡಿಂಗ್ ಟೆಂತ್ ಸ್ಟ್ಯಾಂಡರ್ಡ್ ಮೈ ಸಿಸ್ಟರ್ ಈಸ್ ಸ್ಟಡಿಂಗ್ ಟೆಂತ್ ಸ್ಟ್ಯಾಂಡರ್ಡ್ ಈಗ ಮತ್ತೊಮ್ಮೆ ಫಾಸ್ಟ್ ಆಗಿ ಒಂದ್ಸಲ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಓದೋದಿಕ್ಕೆ ಟ್ರೈ ಮಾಡೋಣ ಓಕೆನಾ ಒಟ್ಟಾಗಿ ನಮ್ಮ ಕುಟುಂಬದಲ್ಲಿ ಆರು ಜನ ಇದ್ದೇವೆ ನಮ್ಮ ತಾಯಿ ತಂದೆ ಅಜ್ಜ ತಮ್ಮ ತಂಗಿ ಮತ್ತು ನಾನು ನಮ್ಮ ತಮ್ಮ ಪಿಯುಸಿ ಓದ್ತಾ ಇದ್ದಾನೆ ಹಾಗೆ ನಮ್ಮ ತಂಗಿ ಹತ್ತನೇ ತರಗತಿ ಓದುತ್ತಿದ್ದಾಳೆ ಈಗ ಫಾಸ್ಟ್ ಆಗಿ ಇಂಗ್ಲಿಷ್ ನಲ್ಲಿ ಹೇಳೋದಕ್ಕೆ ಟ್ರೈ ಮಾಡೋಣ ಟೋಟಲಿ ವೀ ಸಿಕ್ಸ್ ಇನ್ ಅವರ್ ಫ್ಯಾಮಿಲಿ ಮೈ ಮದರ್ ಫಾದರ್ ಗ್ರ್ಯಾಂಡ್ ಬ್ರದರ್ ಸಿಸ್ಟರ್ ಅಂಡ್ ಐ ಮೈ ಬ್ರದರ್ ಈಸ್ ಸ್ಟಡಿಂಗ್ ಸಿ ಮೈ ಬ್ರದರ್ ಸ್ಟಡಿಂಗ್ ಸಿ ಅಂಡ್ ಮೈ ಸಿಸ್ಟರ್ ಸ್ಟಡಿಂಗ್ ಟೆಂತ್ ಸ್ಟ್ಯಾಂಡರ್ಡ್ ಮೈ ಸಿಸ್ಟರ್ ಸ್ಟಡಿಂಗ್ ಟೆಂತ್ ಸ್ಟ್ಯಾಂಡರ್ಡ್

ಓಕೆನಾ ಫ್ರೆಂಡ್ಸ್ ಇದೇ ರೀತಿ ಕನ್ನಡ ವಾಕ್ಯಗಳನ್ನು ಲೈನ್ ಟು ಲೈನ್ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಾವು ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಓಕೆನಾ ಫ್ರೆಂಡ್ಸ್ ಅದೇ ರೀತಿ ಮತ್ತೊಂದು ಕನ್ನಡ ಮಾತನ್ನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಈಗ ಪ್ರಾಕ್ಟೀಸ್ ಮಾಡೋಣ ಓಕೆ ಇಲ್ಲಿ ನೋಡ್ತಾ ಇರುವ ಈ ಕನ್ನಡ ಮಾತನ್ನು ಈಗ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ ಏನಂತ ಇದೆ ಮೊದಲನೇದಾಗಿ ಕನ್ನಡ ವಾಕ್ಯಗಳನ್ನು ಲೈನ್ ಟು ಲೈನ್ ಓದಿ ತಿಳ್ಕೊಳ್ಳೋಣ ನೀನು ನನಗೆ ಐದು ಸಾವಿರ ರೂಪಾಯಿಗಳು ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೀಯಾ ಆದ್ರೆ ಈಗಿನವರೆಗೂ ನನಗೆ ಏನು ಕೊಟ್ಟಿಲ್ಲ ಆದ್ರೆ ಈಗಿನವರೆಗೂ ನನಗೆ ಏನು ಕೊಟ್ಟಿಲ್ಲ ನೀನು ನನ್ನನ್ನು ಮೋಸ ಮಾಡಿದ್ದೀಯಾ ನೀನು ನನ್ನನ್ನು ಮೋಸ ಮಾಡಿದ್ದೀಯಾ ನೀನು ಒಬ್ಬ ಮೋಸಗಾರ ನೀನು ಒಬ್ಬ ಮೋಸಗಾರ ಮತ್ತೊಂದ್ಸಲ ನೀನು ನನಗೆ ಐದು ಸಾವಿರ ರೂಪಾಯಿಗಳು ಕೊಡ್ತೇನೆ ಎಂದು ಮಾತ್ ಕೊಟ್ಟಿದ್ದೀಯಾ ಆದ್ರೆ ಈಗಿನವರೆಗೂ ನನಗೆ ಏನು ಕೊಟ್ಟಿಲ್ಲ ನೀನು ನನ್ನನ್ನು ಮೋಸ ಮಾಡಿದ್ದೀಯಾ ನೀನು ಒಬ್ಬ ಮೋಸಗಾರ ಈ ಒಂದು ಕನ್ನಡ ಮಾತನ್ನು ಲೈನ್ ಟು ಲೈನ್ ಈಗ ಇಂಗ್ಲಿಷ್ ನಲ್ಲಿ ಹೇಳೋದಕ್ಕೆ ಟ್ರೈ ಮಾಡೋಣ ನೀನು ನನಗೆ ಐದು ಸಾವಿರ ರೂಪಾಯಿಗಳು ಕೊಡುತ್ತೇನೆ ಎಂದು ಮಾತ್ ಕೊಟ್ಟಿದ್ದೀಯಾ ಈಗ ಇಂಗ್ಲಿಷ್ ಯು ಪ್ರಾಮಿಸ್ಡ್ ಮೀ ಟು ಗಿವ್ ಫೈವ್ ಥೌಸಂಡ್ ರುಪೀಸ್ ನೀನು ನನಗೆ ಐದು ಸಾವಿರ ರೂಪಾಯಿಗಳು ಕೊಡುತ್ತೇನೆ ಎಂದು ಮಾತ್ ಕೊಟ್ಟಿದ್ದೀಯಾ ಯು ಪ್ರಾಮಿಸ್ಡ್ ಮೀ ಟು ಗಿವ್ ಫೈವ್ ಥೌಸಂಡ್ ರುಪೀಸ್ ಆದ್ರೆ ಈಗಿನವರೆಗೂ ನನಗೆ ಏನು ಕೊಟ್ಟಿಲ್ಲ ಬಟ್ ಆದ್ರೆ ಬಟ್ ಅಂಟಿಲ್ ನಾವು ಈಗಿನವರೆಗೂ ಅಂದ್ರೆ ಇಲ್ಲಿ ಅಂಟಿಲ್ ನಾವು ಇವಾಗಿನವರೆಗೆ ಅಂತ ಅರ್ಥ ಇಲ್ಲಿ ಆದ್ರೆ ಈಗಿನವರೆಗೂ ನನಗೆ ಏನು ಕೊಟ್ಟಿಲ್ಲ ಬಟ್ ಅಂಟಿಲ್ ನಾವ್ ಯು ಹ್ಯಾಡ್ ನಾಟ್ ಗಿವೆನ್ ಮೀ ಎನಿಥಿಂಗ್ ಅಂಟಿಲ್ ನಾವ್ ಯು ಹ್ಯಾಡ್ ನಾಟ್ ಗಿವೆನ್ ಮೀ ಎನಿಥಿಂಗ್ ಏನು ಕೊಟ್ಟಿಲ್ಲ ನೀನು ನನ್ನನ್ನು ಮೋಸ ಮಾಡಿದ್ದೀಯಾ ಯು ಚೀಟೆಡ್ ಮೀ ನೀನು ನನ್ನನ್ನು ಮೋಸ ಮಾಡಿದ್ದೀಯಾ ಯು ಚೀಟೆಡ್ ಮೀ ನೀನು ಒಬ್ಬ ಮೋಸಗಾರ ಯು ಆರ್ ಎ ಚೀಟರ್ ಓಕೆನಾ ಮತ್ತೊಂದ್ಸಲ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಫಾಸ್ಟ್ ಆಗಿ ಓದೋದಕ್ಕೆ ಟ್ರೈ ಮಾಡೋಣ ನೀನು ನನಗೆ ಐದು ಸಾವಿರ ರೂಪಾಯಿಗಳು ಕೊಡುತ್ತೇನೆ ಎಂದು ಮಾತ್ ಕೊಟ್ಟಿದ್ದೀಯಾ ಆದ್ರೆ ಈಗಿನವರೆಗೂ ನನಗೆ ಏನೂ ಕೊಟ್ಟಿಲ್ಲ ನೀನು ನನ್ನನ್ನು ಮೋಸ ಮಾಡಿದ್ದೀಯಾ ನೀನು ಒಬ್ಬ ಮೋಸಗಾರ ಈಗ ಇಂಗ್ಲಿಷ್ ನೋಡೋಣ ಯು ಪ್ರಾಮಿಸ್ಡ್ ಮಿ ಟು ಗಿವ್ ಫೈವ್ ತೌಸಂಡ್ ರುಪೀಸ್ ಯು ಪ್ರಾಮಿಸ್ಡ್ ಮಿ ಟು ಗಿವ್

ಫಾಸ್ಟ್ ಆಗಿ ಓದೋದಕ್ಕೆ ಟ್ರೈ ಮಾಡೋಣ ಯು ಪ್ರಾಮಿಸ್ಡ್ ಮೀ ಟು ಗಿವ್ ಫೈವ್ ತೌಸಂಡ್ ರುಪೀಸ್ ಬಟ್ ಅಂಟಿಲ್ ನೌ ಯು ಹ್ಯಾಡ್ ನಾಟ್ ಗಿವೆನ್ ಮೀ ಎನಿಥಿಂಗ್ ಯು ಚೀಟೆಡ್ ಮೀ ಯು ಆರ್ ಎ ಚೀಟರ್ ಓಕೆ ಫ್ರೆಂಡ್ಸ್ ಇದೇ ರೀತಿ ಕನ್ನಡ ಮತ್ತು ಇಂಗ್ಲಿಷ್ ಚೆನ್ನಾಗಿ ನಾವು ಓದಿ ಅರ್ಥ ಮಾಡಿಕೊಂಡು ಫಾಸ್ಟ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ಈಸಿಯಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್